I just have one question today. I believe you've talked about expectations, and I feel that sometimes I tend to be too inclusive in society. Oh, tumba olagudiskolladu andre eno? I get over attached to the people around. ಇಲ್ಲ ಇಲ್ಲ ಇಲ್ಲ, ಅದು ಒಳಗೂಡಿಸಿಕೊಳ್ಳೋದಲ್ಲ, ಅದು ಪ್ರತ್ಯೇಕತೆ. ನೋಡಿ, ಇಷ್ಟು ಜನರಲ್ಲಿ ನಾನು ನಿಮ್ಮನ್ನು ಮಾತ್ರ ಹಚ್ಕೊಂಡ್ರೆ ಅದು ಪ್ರತ್ಯೇಕತೆಯನ್ನು ಒಳಗೂಡಿಸಿಕೊಳ್ಳೋದಾ? ಹೌದು, ತಪ್ಪಾದ ಪದ ಬಳಸಬೇಡಿ. ನೀವು ಪ್ರತ್ಯೇಕತೆಯನ್ನು ಒಳಗೂಡಿಸಿಕೊಳ್ಳುವಿಕೆ ಅಂತಿದ್ದೀರಾ, ಅದು ಸಮಸ್ಯೆ. ಐ ಜಸ್ಟ್ ವಾಂಟ್ ಟು ನೋ ಹೌ ಡು ಯು ಹೌ ಡು ಐ ಮೇಕ್ ಶೂರ್ ದಟ್ I get rid of the expectations I have from people and not let whatever their opinions are about me get to my head. ನಿಮ್ಮ ತಲೆ ಒಳಗೆ ವಿಷಯಗಳು ಬರೋದಕ್ಕೆ ಎರಡು ಬಾಗಿಲುಗಳಿವೆ, ಇವೆರಡು. ನಿಮಗೆ ಬೇಕಿದ್ರೆ ನಾವು ಈಶಾ ಇಯರ್ ಪ್ಲಗ್ಸ್ ಮಾಡ್ತೀವಿ, ಅದಕ್ಕೆ ಬೇಡಿಕೆ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಕರಕುಶಲ ವಿಭಾಗ ಈಶಾ ಇಯರ್ ಪ್ಲಗ್ಸ್ ತಯಾರಿಸಬಹುದು. ಸಾವಯವ ಹತ್ತಿದು ಮರದ್ದು ಅಥವಾ ನೆಲಗಡಲೆ, ಎರಡು ನೆಲಗಡಲೆಗಳು. ಹೈ ಪ್ರೋಟೀನ್ ಇಯರ್ ಪ್ಲಗ್ಸ್ ಅಂತ ಜಾಹೀರಾತು ಕೊಡಬಹುದು. ನೀವು ಹಚ್ಕೊಳ್ಳೋದು ಅಂತಿರೋದು ಪ್ರತ್ಯೇಕತೆಯ ಭಾವನೆಯ ಒಂದು ಸಹಜ ಪರಿಣಾಮ. ಎರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿಕೊಂಡ ಕ್ಷಣ ಅದರ ಜೊತೆ ಸಿಕ್ಕಾಕ್ಕೊಳ್ಳೋದು ಸಹಜ. ನಾವು ಇದ್ರ ಬಗ್ಗೆ ಇವತ್ತಾಗಲೇ ಮಾತಾಡಾಗಿದೆ. ನಾವು ಹಣ್ಣು ಹೊಲಸು ಎರಡನ್ನೂ ಸ್ವೀಕರಿಸ್ತೀವಿ, ಆದರೆ ತಿನ್ನೋದಕ್ಕೆ ಬಂದಾಗ ನಾವು ಹಣ್ಣನ್ನು ಆರಿಸ್ಕೋತೀವಿ. ಇದು ನಾವು ಮಾಡಿದ ಆಯ್ಕೆ. ದೈಹಿಕ ಚಟುವಟಿಕೆಯ ವಿಷಯಕ್ಕೆ ಬಂದಾಗ ನಾವು ಆಯ್ಕೆ ಮಾಡ್ತೀವಿ, ಆದರೆ ನಾವಿಲ್ಲಿ ಕೂತಿರಬೇಕಾದ್ರೆ ಆಯ್ಕೆ ಮಾಡೋ ಅಗತ್ಯ ಎಲ್ಲಿದೆ? ಒಂದು ನಿರ್ದಿಷ್ಟ ಚಟುವಟಿಕೆಗೆ ಆಯ್ಕೆಗಳನ್ನು ಮಾಡಲಾಗುತ್ತೆ, ಆದರೆ ಉಳಿದ ವಿಷಯಗಳ ಬಗ್ಗೆ ನಿಮ್ಮ ಜೀವನದ ಪ್ರತಿಕ್ಷಣವೂ ಆಯ್ಕೆ ಮಾಡೋ ಅಗತ್ಯವಿಲ್ಲ. ಒಳಗೂಡಿಸಿಕೊಳ್ಳುವಿಕೆ ಅಂದರೆ ಇದು. ಒಳಗೂಡಿಸಿಕೊಳ್ಳೋದು ಅಂದರೆ ನಿಮ್ಮ ವಿವೇಚನೆಯನ್ನು ಕಳ್ಕೊಂಡಿದ್ದೀರಾ ಅಂತಲ್ಲ. ನಿಮಗೆ ವಿವೇಚನೆ ಇದೆ. ವ್ಯತ್ಯಾಸಗಳನ್ನು ನೋಡೋ ವಿವೇಚನೆ ಕಾರ್ಯಗಳನ್ನು ಮಾಡೋದಕ್ಕೆ ಮಾತ್ರ ಉಪಯುಕ್ತ. ಇಲ್ಲಿ ಇರೋದಕ್ಕಲ್ಲ, ಸುಮ್ಮನೆ ಇಲ್ಲಿರೋದಕ್ಕೆ ನಿಮಗೆ ಯಾವುದೇ ವಿವೇಚನೆ ಬೇಕಿಲ್ಲ. ಬರೀ ಜೀವಂತವಾಗಿರೋದಕ್ಕೆ ನೀವು ತಾರತಮ್ಯ ಮಾಡಿದರೆ ಅದು ನಡೆಯಲ್ಲ. ಆದರೆ ಕೆಲಸ ಮಾಡೋದಕ್ಕೆ ವಿವೇಚನೆ ಬೇಕು, ಇಲ್ದಿದ್ರೆ ಸರಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಒಬ್ಬರನ್ನು ಹಚ್ಕೊಳ್ಳೋ ಅಥವಾ ಅತಿಯಾಗಿ ಹಚ್ಕೊಳ್ಳೋ ಈ ಸಮಸ್ಯೆ ಸಹಜವಾಗಿ ಬೇರೆಯವರ ಬಗ್ಗೆ ಆಳವಾದ ತಿರಸ್ಕಾರ ಭಾವನೆಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಒಬ್ಬರ ಮೇಲಿರೋ ನಿಮ್ಮ ಪ್ರೀತಿನ ಸರಿದೂಗಿಸೋದಕ್ಕೆ ತುಂಬ ಜನರ ಬಗ್ಗೆ ನಿಮಗೆ ತಿರಸ್ಕಾರ ಇರಬೇಕಾಗತ್ತೆ. ನಿಮಗೆ ಅವರನ್ನು ಕಂಡ್ರೆ ಆಗಲ್ಲ. ದಯವಿಟ್ಟು ಇದನ್ನು ಗಮನ ಇಟ್ಟು ನೋಡಿ, ಇದು ಹೀಗೆ ಆಗ್ತಿರೋದು. ಬಹುಶಃ ನಿಮಗೆ ಇಷ್ಟ ಇಲ್ಲದೆ ಇರೋರು ನಿಮ್ಮ ಸುತ್ತ ಇದ್ದ ಹೊರತು ನೀವಿದನ್ನು ಗಮನಿಸದೇ ಇರಬಹುದು. ನಿಮಗೆ ಅವರನ್ನು ಕಂಡ್ರೆ ಆಗಲ್ಲ, ಆದರೆ ಅವರು ಹತ್ತಿರ ಬರದೇ ಇದ್ದಿದ್ದರಿಂದ ನಿಮಗದು ಗೊತ್ತಾಗಲಿಲ್ಲ. ಆದರೆ ಅವರೇನಾದರೂ ನಿಮ್ಮ ಹತ್ತಿರ ಬಂದಿದ್ದೇ ಆದರೆ ಅದು ಗೊತ್ತಾಗುತ್ತೆ, ಯಾಕಂದರೆ ಈ ಸರಿ ತೂಗಿಸೋದು ಯಾವಾಗಲೂ ಆಗ್ತಿರತ್ತೆ. ಮತ್ತು ಜನರ ಬಗ್ಗೆ ನಿಮ್ಮ ನಿರೀಕ್ಷೆಗಳು, ಇದು ಬರೀ ಜನರ ಬಗ್ಗೆ ಅಲ್ಲ, ಎಲ್ಲನೂ ಹೀಗೆ. ಮಾನವರ ಎಲ್ಲ ದುಃಖಗಳ ಮೂಲ ಯಾವುದು? ಲೈಫ್ ಈಸ್ ನಾಟ್ ಹ್ಯಾಪನಿಂಗ್ ದ ವೇ ಐ ವಾಂಟ್ ಐ ಥಿಂಕ್ ಇಟ್ ಶುಡ್ ಹ್ಯಾಪನ್. ಜೀವನ ನಾನು ಅಂದುಕೊಂಡಿರೋ ರೀತಿಯಲ್ಲಿ ನಡೀತಿಲ್ಲ, ಬೇರೆ ಯಾವುದಾದ್ರೂ ಕಾರಣ ಇದೆಯಾ? ಜೀವನ ನಾನು ಅಂದುಕೊಂಡಿರೋ ರೀತಿಯಲ್ಲಿ ನಡೀತಿಲ್ಲ, ಇದೇ ಮನುಷ್ಯನ ದುಃಖದ ಏಕೈಕ ಮೂಲ ಅಲ್ವಾ? ನೀವೇ ಹೇಳಿ, ನಿಮ್ಮ ಆಲೋಚನೆಯನ್ನ ಬದಲಿಸೋದು ಸುಲಭನ ಅಥವಾ ಜಗತ್ತನ್ನ? ಆಲೋಚನೆನ ಬದಲಿಸೋದು ತುಂಬ ಸುಲಭ ಅಲ್ವಾ? ಮೊದಲನೇದಾಗಿ, ನಿಮ್ಮ ಯೋಚನೆಗಳು ನಿಮಗೆ ಅಷ್ಟೊಂದು ಮುಖ್ಯ ಆಗಿದ್ದಾಗ ಯೋಚನೆ ಮಾಡೋ ಆ ಶಕ್ತಿನ ನಿಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದೀರಾ? ಇಲ್ಲ. ನೀವು ಮಾನಸಿಕ ಭೇದಿಯಲ್ಲಿದ್ದೀರಾ? ನೀವು ಯೋಚಿಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ನಿಜವಾದರೆ ನಿಮ್ಮ ಕಥೆ ಮುಗಿದ ಹಾಗೆ. ಅದೃಷ್ಟವಶಾತ್ ಅವು ನಿಜವಾಗ್ತಿಲ್ಲ. ನಿಮ್ಮ ಕನಸುಗಳು ನಿಜವಾಗದೇ ಇರಲಿ ಅನ್ನೋದೇ ನನ್ನ ಆಶೀರ್ವಾದ.
ಯಾಕಂದ್ರೆ ನೀವು ಕನಸು ಕಾಣ್ತಿರೋ ರೀತಿಲಿ ಅದೆಲ್ಲ ನಿಜವಾದ್ರೆ ಅಷ್ಟೇ ಕಥೆ. ಯಾಕಂದ್ರೆ ನಿಮ್ಮ ನಿರೀಕ್ಷೆ ಜೀವನದ ಅತ್ಯಂತ ಸೀಮಿತವಾದ ಚಿತ್ರಣದಿಂದ ಬರ್ತಿದೆ. ನಿಮ್ಮ ಜೀವನ ಗರಿಷ್ಠವಾಗಿ ಫಲಿಸಬೇಕು ಅಂದರೆ ಪ್ರಾಪಂಚಿಕ ಜೀವನದಲ್ಲೂ ಸಹ, ನಾನು ಯಾವುದೋ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ಮಾತಾಡ್ತಿಲ್ಲ, ಬರೀ ನಿಮ್ಮ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಮ ಜೀವನ ಗರಿಷ್ಠವಾಗಿ ಫಲಿಸಬೇಕು ಅಂತಿದ್ರೆ ನಿರೀಕ್ಷೆಗಳಿರಬಾರ್ದು. ಶೂನ್ಯ ಧ್ಯಾನ ಗೊತ್ತಲ್ವಾ? ನಿರೀಕ್ಷೆಗಳಿರಬಾರ್ದು. ನಿರೀಕ್ಷೆಗಳಿಲ್ಲ ಅಂತಂದರೆ ನಿಮಗೆ ದಿಕ್ಕು ಇಲ್ಲ ಅಂತಲ್ಲ, ನಿರೀಕ್ಷೆಗಳಿಲ್ಲ ಅಂತಂದರೆ ಪ್ರತಿಕ್ಷಣ ನೀವು ಲೆಕ್ಕಾಚಾರ ಮಾಡ್ತಿರಲ್ಲ. ನನಗೆ ಬೇಕಿದ್ದು ಸಿಗಲಿಲ್ಲ, ನಾನು ಅಂದ್ಕೊಂಡಿದ್ದಾಗ ಆಗಲಿಲ್ಲ, ಇಲ್ಲ ನಿಮಗೆ ಈ ದಿಕ್ಕಿನಲ್ಲಿ ಹೋಗಬೇಕು. ನೀವೆಷ್ಟು ದೂರ ಹೋಗ್ತೀರಾ ಅನ್ನೋದು ಎಷ್ಟು ಪೆಟ್ರೋಲ್ ಇದೆ ಅನ್ನೋದ್ರ ಮೇಲಿರುತ್ತೆ ಅಲ್ವಾ? ನಿಮಗೆ ನಿರೀಕ್ಷೆಗಳಿದ್ದರೆ ಯಾವಾಗಲೂ ಇಂಜಿನ್ನನ್ನು ಅಬ್ಬರಿಸೋದ್ರಲ್ಲೇ ನಿಮ್ಮ ಪೆಟ್ರೋಲೆಲ್ಲ ವ್ಯರ್ಥ ಮಾಡ್ತೀರ, ಮತ್ತು ನೀವು ಹೆಚ್ಚು ದೂರ ಹೋಗಲ್ಲ. ಈ ನಿರೀಕ್ಷೆಯ ಭೂತ ನಿಮ್ಮನ್ನು ಮೆಟ್ಕೊಂಡಿರೋದು ಯಾಕಂದರೆ ನೀವು ಚಿಕ್ಕವರಾಗಿದ್ದಾಗಿಂದಲೇ, ನಿಮಗೆ 3 ವರ್ಷ ಆಗಿದ್ದಾಗಿಂದಲೇ ಜನ ನಿಮ್ಮನ್ನು ದೊಡ್ಡವಳಾದ್ಮೇಲೆ ಏನಾಗ್ತೀಯಾ, ಡಾಕ್ಟರ್ ಆಗ್ತೀಯಾ, IT ಇಂಜಿನಿಯರ್ ಆಗ್ತೀಯಾ, ಏನೋ ಅಸಂಬದ್ಧ. 3 ವರ್ಷ ಆಗಿದ್ದಾಗಲೇ ಮಕ್ಕಳ ಬಗ್ಗೆ ತಂದೆ ತಾಯಿಗಿರೋ ನಿರೀಕ್ಷೆಗಳು ಹೆಚ್ಚಾಗಿ ತೀರಾ ಅವಾಸ್ತವಿಕ ಮತ್ತು ಪೆದ್ದ ಪೆದ್ದಾಗಿರುತ್ತವೆ. ಅದು ಅವರಿಗೂ ಒಳ್ಳೆಯದಲ್ಲ, ಮಕ್ಕಳಿಗೂ ಒಳ್ಳೆಯದಲ್ಲ. ನಿಮ್ಮ ಚಿಕ್ಕ ವಯಸ್ಸಿಂದಲೇ ಈ ಟ್ರೆಂಡ್ನ ಬೆಳೆಸ್ತೀರಾ? ಜೀವನದಲ್ಲಿ ನಾವು ಇಷ್ಟನ್ನಾದರೂ ಮಾಡೋಣ. ನೋಡಿ, ಈ ಸಮಸ್ಯೆ ಯಾಕಂದರೆ ಸಂತೋಷ ನಾಳಿನ ವಿಷಯ ಅಂತ ಆಗ್ಬಿಟ್ಟಿದೆ. ಅರ್ಥ ಆಗ್ತಿದೆಯಾ? ನಿಮ್ಮ ನಿರೀಕ್ಷೆಗಳಿಗೆ ನಿಮ್ಮ ಮೇಲೆ ಅಂಥ ಬಲವಾದ ಹಿಡಿತ ಇರೋದು ಯಾಕಂದರೆ ಸಂತೋಷ ನಾಳಿನ ವಿಷಯ, ಇವತ್ತಿಂದ ಅಲ್ವೇ ಅಲ್ಲ. ಇದು 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 ನಡೆದ್ರೆ ನಾನು ಸಂತೋಷವಾಗಿರ್ತೀನಿ. ನಿಮ್ಮ ದುಃಖ ಹೆಚ್ಚಾಗ್ತಾ ಇದ್ದ ಹಾಗೆ, ಇದು ಇದು ನಿಮ್ಮಿಂದ ಪ್ರತಿದಿನ ದೂರ ಹೋದ ಹಾಗೆ, ಹತ್ತಿರ ಬರೋ ಬದಲು ದೂರ ಆಗ್ತಾ ಇದ್ರೆ, ನಿಮ್ಮ ದುಃಖ ಹೆಚ್ಚಾಗ್ತಿದ್ದ ಹಾಗೆ ನಿರೀಕ್ಷೆ ಹೆಚ್ಚು ಹೆಚ್ಚು ಪ್ರಬಲವಾಗುತ್ತೆ. ಈಗ ನೀವು ತುಂಬ ಆನಂದವಾಗಿದ್ದೀರಾ ಅಂದ್ಕೊಳ್ಳೋಣ, ಆದರೆ ನಿಮಗಿದಾಗಬೇಕು. ನಾವು ಅದರ ಬೆನ್ನಟ್ಟಿ ನಾಳೆ ಅದು ಹತ್ತಿರವಾಗೋ ಬದಲು ಇನ್ನಷ್ಟು ದೂರ ಆದರೆ ಅದು ದುಃಖವನ್ನು ತರಲ್ಲ, ತರಲ್ಲ ಸಂಕಟ ತರಲ್ಲ, ಯಾಕಂದರೆ ನೀವು ಆನಂದವಾಗಿದ್ದೀರಾ. ಆದ್ದರಿಂದ ಇದನ್ನು ಸರಿಪಡಿಸದೆ ನೀವು ಏನೇನೋ ಮಾಡೋದಕ್ಕೆ ಯತ್ನಿಸ್ತಿದ್ದೀರಾ. ತುಂಬ ಹಿಂದೆ ಕೃಷ್ಣ ಹೇಳಿದ್ನಂತೆ, ಯೋಗಸ್ಥಃ ಕುರು ಕರ್ಮಾಣಿ, ಅಂದರೆ ಮೊದಲು ಯೋಗದಲ್ಲಿ ನೆಲೆಗೊಂಡು ನಂತರ ಕಾರ್ಯ ಮಾಡು. ಆದರೆ ಈಗ ನೀವು ಕಾರ್ಯವನ್ನು ಆರಂಭಿಸಿದ್ದೀರಾ, ಫಜೀತಿಯಾಗಿದೆ, ಅದಕ್ಕೆ ಯೋಗಕ್ಕೆ ಬಂದಿದ್ದೀರಾ, ಅದಕ್ಕೆ ಇದನ್ನು ಅಡ್ಜಸ್ಟ್ ಮಾಡೋದಕ್ಕೆ ನೋಡ್ತಿದ್ದೀವಿ. ನೀವಿನ್ನೂ ಚಿಕ್ಕವರು, ನೀವಿಷ್ಟು ಮಾಡಿ, ಜಗತ್ತಿನಲ್ಲಿ ನಿಮಗೇನು ಬೇಕೋ ಅನ್ನೋದನ್ನು ಮರೆತು ಬಿಡಿ. ನಿಮ್ಮಿಂದ, ಜನರಿಂದ, ಜಗತ್ತಿನಿಂದ ನಿಮಗೇನು ಬೇಕೋ ಅದನ್ನು ಬಿಟ್ಟುಬಿಡಿ. ಮೊದಲು ಇದನ್ನು ನೆಲೆಗೊಳಿಸಿ. ನಿಮ್ಮೊಳಗೆ ಏನಾಗುತ್ತೆ ಅನ್ನೋದನ್ನು ನೀವು ನಿರ್ಧರಿಸಬೇಕೇ ಹೊರತು ಬೇರೆ ಯಾರೂ ಅಲ್ಲ. ಇದೊಂದನ್ನು ಮಾಡಿ, ಸಹಜವಾಗಿ ನೀವು ಸಂತೋಷದಲ್ಲಿರೋ ಆಯ್ಕೆ ಮಾಡ್ತೀರಿ. ನೀವು ಸಂತೋಷದಲ್ಲಿದ್ದಾಗ ಜೀವನದಲ್ಲಿ 10,000 ವಿಷಯಗಳು ನಡೆದೇ ಇದ್ದರೂ ಏನು ಸಮಸ್ಯೆ? ಸಂತೋಷ, ಉತ್ಸಾಹದಿಂದ ಅದರಿಂದ ಹೋಗ್ತೀನಿ, ಆಗ ನಿರೀಕ್ಷೆಗಳನ್ನು ಪೂರೈಸೋ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಅವು ಪೂರೈಸದೇ ಇದ್ದರೂ ಏನೂ ಚಿಂತೆ ಇಲ್ಲ, ಯಾಕಂದರೆ ಜೀವನದ ನನ್ನ ಅನುಭವ ಹೇಗಿದ್ರೂ ಅದ್ಭುತವಾಗಿದೆ. ಮೂಲಭೂತವಾದದ್ದನ್ನು ಸರಿ ಮಾಡದೆ ಓಡಿ ಹೋಗೋದಕ್ಕೆ ನೋಡ್ತಿದ್ದೀವಿ, ಇದನ್ನೇ ಸರಿ ಮಾಡದೆ ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀವಿ, ಇದು ಸಮಸ್ಯೆ. ನೀವು ಕಾರ್ ಡ್ರೈವ್ ಮಾಡಬೇಕು ಅಂತಿದ್ರೆ ಮೊದಲು ಅದು ಸರಿಯಾಗಿದೆ ಅನ್ನೋದನ್ನು ನೋಡ್ಕೋಬೇಕು. 2 ಚಕ್ರಗಳು ಲೂಸಾಗಿ ಜಾಕ್ ಮೇಲಿದೆ, ಈಗ ಡ್ರೈವ್ ಮಾಡಿದರೆ ಅನಾಹುತ ಆಗತ್ತೆ. ನೀವಿನ್ನೂ ಚಿಕ್ಕವರು, ಈಗಲೇ ನಿಮ್ಮ ಜೀವನದಲ್ಲಿ ಏನೋ ಆಗೋ ಅಗತ್ಯ ಇಲ್ಲ. ಇದು ನಿಮ್ಮನ್ನು ನೆಲೆಗೊಳಿಸ್ಕೊಳ್ಳೋ ಸಮಯ, ಡ್ರೈವ್ ಮಾಡೋ ಸಮಯ ಅಲ್ಲ. ಚಕ್ರ ಸರಿ ಮಾಡೋ ಮುಂಚೆ ಡ್ರೈವ್ ಮಾಡಿದರೆ ತುಂಬ ನೋವು ಮತ್ತು ಹಾನಿ ಆಗುತ್ತೆ, ಹಾಗೆ ಮಾಡ್ಕೋಬೇಡಿ.